ಕಾಂಪೌಂಡ್ ಟು ಕಂಟ್ರೋಲ್, ಕಾಂಪೌಂಡ್ ಟು ಆಲ್ ಕಂಟ್ರೋಲ್ಸ್. ಒಂದು 7-8 ಇನ್ಸ್ಟ್ರಕ್ಷನ್ ಕೊಡ್ತೀನಿ, ಎಲ್ಲ ಸಿಬ್ಬಂದಿಗೂ ಕರೆಕ್ಟ್ ಆಗಿ ಕನ್ವೆ ಮಾಡಬೇಕು. ಕಂಟ್ರೋಲ್ ಹ್ಯಾವ್ ಯು ರಿಸೀವ್ಡ್ ಓವರ್? ಈಗಾಗಲೇ 3 ವಾರ ಆಗ್ತಾ ಬಂತು ಲಾಕ್ಡೌನ್ ಆಗಿ, ಎಲ್ಲ ಸಿಬ್ಬಂದಿಗಳು ಸಿಆರ್, ಕಂಟ್ರೋಲ್ ರೂಮ್, ವೈರ್ಲೆಸ್, ಕೆಎಸ್ಆರ್ಪಿ, ಸಿಆರ್, ಹೋಮ್ಗಾರ್ಡ್ ಇತ್ಯಾದಿಗಳೆಲ್ಲರೂ ಒಳ್ಳೆ ಕೆಲಸ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು, ಸಾರ್ವಜನಿಕರು, ಮಾಧ್ಯಮದವರು ಹಾಗೂ ನಾಗರಿಕರಿಂದ ಪ್ರಶಂಸೆಯನ್ನು ಪಡೆದಿದ್ದಾರೆ. ಈ ಪ್ರಶಂಸೆ ಪಡೆದ ನಂತರ ಇದೊಂದು ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ ಬಂದಿದೆ. ಕಂಟ್ರೋಲ್ ಹ್ಯಾವ್ ಯು ರಿಸೀವ್ಡ್? ಇದರಿಂದ ಎಲ್ಲ ಸಿಬ್ಬಂದಿಗೆ ತಿಳಿಸಬೇಕಾಗಿರೋದು ಏನಂದ್ರೆ, ಇನ್ನು ಉಳಿದ ದಿನ ಏನು ಸೂಚನೆ ಇದೆ ಅದು ಸರಿಯಾಗಿ ನಡೆದುಕೊಂಡು ಹೋಗಬೇಕು. ಸಾರ್ವಜನಿಕರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಯಾಕೆಂದ್ರೆ ಕಳೆದ 3 ವಾರದಿಂದ ಸಾರ್ವಜನಿಕರು ಬಹಳ ಸಹಕಾರ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ತೊಂದರೆ ಆಗದಂಗೆ ನೋಡ್ಕೋಬೇಕು. ಅದರಲ್ಲಿ ಮುಖ್ಯವಾಗಿ ಹಿಂದೆ ನಾನು ರಿಪೀಟ್ ಮಾಡಿದ್ದೀನಿ, ಮೀಡಿಯಾ ಹಣ್ಣು ತರಕಾರಿ ಮಾರೋರಿಗೆ ಮತ್ತೆ ಪೋಲ್ಟ್ರಿ ಪ್ರೊಡಕ್ಟ್ಸ್ ಮಾರ್ತಾರಲ್ಲ ಅವ್ರಿಗೆ ಹಾಗೂ ಏನು ಈ ಮಾರ್ಕೆಟಲ್ಲಿ ಸಾಮಾನು ತಗೊಂಡ್ಬರ್ತಾರಲ್ಲ ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು. ಫಸ್ಟ್ ಇನ್ಸ್ಟ್ರಕ್ಷನ್ ಓವರ್. ಎಪಿಎಂಸಿಗೆ ದೊಡ್ಡ ದೊಡ್ಡ ಟ್ರಕ್ಸಲ್ಲಿ ರಾಷ್ಟ್ರದ ಬೇರೆ ಬೇರೆ ಕಡೆಯಿಂದ ಪದಾರ್ಥಗಳು ಬರ್ತಾ ಇದೆ. ಬೆಂಗಳೂರು ನಗರ ದೊಡ್ಡ ಊರಾಗಿರೋದ್ರಿಂದ ತುಂಬಾ ಪದಾರ್ಥಗಳ ಡಿಮಾಂಡ್ ಇರೋದ್ರಿಂದ ಎಂಟಿ ಟ್ರಕ್ಸ್, ಖಾಲಿ ಟ್ರಕ್ ಕೂಡ ಬಂದು ಹೋಗಿ ಮಾಡ್ತಾ ಇರುವಾಗ ಎಲ್ಲೂ ಕೂಡ ಚೆಕ್ ಪೋಸ್ಟ್ ಅಲ್ಲಿ ಖಾಲಿ ಟ್ರಕ್ಸ್ಗೂ ತೊಂದರೆ ಕೊಡಬಾರದು. ಖಾಲಿ ಟ್ರಕ್ಸ್ಗೂ, ಐ ರಿಪೀಟ್, ಎಂಟಿ ಟ್ರಕ್ಸ್ ಬಂದು ಹೋಗಿ ಮಾಡ್ತಾ ಇದ್ರೆ ಗೂಡ್ಸ್ ವೆಹಿಕಲ್ ಏನೇ ಬಂದರೂ ಸಹ ಅವ್ರಿಗೆ ಅವಕಾಶ ಮಾಡಬೇಕು ಮತ್ತೆ ಯಾವುದೇ ರೀತಿಯ ತೊಂದರೆ ಕೊಡಬಾರದು. ಗೂಡ್ಸ್ ವೆಹಿಕಲ್ ಮತ್ತೆ ಟ್ರಕ್ಸ್ಗೆ, ಎಸೆನ್ಷಿಯಲ್ ಇರಲಿ, ನಾನ್ ಎಸೆನ್ಷಿಯಲ್ ಪ್ರಾಡಕ್ಟ್ಸ್ ಇರಲಿ, ಎಲ್ಲ ಚೆಕ್ ಪೋಸ್ಟ್ಗಳಿಗೆ, ಎಲ್ಲ ಡಿಸಿಪಿಗಳಿಗೆ ಮತ್ತೆ ಎಲ್ಲ ಕಂಟ್ರೋಲ್ಸ್ಗೆ ಮಾಹಿತಿ ತಿಳಿಸಿ. ಇನ್ಸ್ಟ್ರಕ್ಷನ್ ನಂಬರ್ 2 ಓವರ್. ಎಪಿಎಂಸಿಗೆ ಬರೋರು ಹಮಾಲಿಗಳಿರ್ತಾರೆ, ಕೂಲಿ ಕಾರ್ಮಿಕರು ಇರ್ತಾರೆ, ಅವರು ಬೆಳಗ್ಗೆ ಬಂದು ಇದೆಲ್ಲ ಕೆಲಸದಲ್ಲಿ ಅಸಿಸ್ಟೆನ್ಸ್ ಕೊಡಕ್ ಬರ್ತಾರೆ, ಅವ್ರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರದು. ಓವರ್. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಅವರು ಡಯಾಲಿಸಿಸ್ಗೆ ಹೋಗೋರು ಅಥವಾ ಕೀಮೋಥೆರಪಿಗೆ ಹೋಗೋರು ಅಥವಾ ಹೆರಿಗೆ ಆಸ್ಪತ್ರೆಗೆ ಹೋಗೋರು ಇತ್ಯಾದಿಗಳು ಹೋಗ್ತಾರೆ. ಕೆಲವು ಸರ್ತಿ ಅವರ ಹತ್ರ ಪಾಸ್ ಇರುತ್ತೆ, ಕೆಲವು ಸರ್ತಿ ಪಾಸ್ ಇರೋದಿಲ್ಲ. ಸ್ಥಳದಲ್ಲಿರೋ ಪೊಲೀಸ್ ಸಿಬ್ಬಂದಿ ಕಾಮನ್ ಸೆನ್ಸ್ ಉಪಯೋಗ ಮಾಡಿ ಸರಿಯಾಗಿ ಡಿಸಿಷನ್ ತಗೊಂಡು ಯಾರಿಗೂ ಅವಮಾನ ಮಾಡದಂಗೆ, ಯಾರಿಗೂ ರೀತಿಯ ಅವಾಚ್ಯ ಶಬ್ದ ಮಾತನಾಡದೆ ಅವ್ರಿಗೆ ಸಹಾಯ ಮಾಡಿ ಕೊಟ್ಟು ಕಳಿಸ್ಬೇಕು. ಓವರ್. ಇನ್ಸ್ಟ್ರಕ್ಷನ್ ನಂಬರ್ 4. ಎಟಿಎಂ ಕೆಲಸಕ್ಕೆ ಹೋಗೋರು, ಸರ್ಕಾರಿ ಅಧಿಕಾರಿಗಳು ಮತ್ತೆ ಎಲೆಕ್ಟ್ರಿಸಿಟಿ, ವಾಟರ್, ಸ್ಯಾನಿಟೇಷನ್ ಮತ್ತೆ ಟ್ಯಾಂಕರ್ ಅಲ್ಲಿ ನೀರು ತಗೊಂಡು ಹೋಗಿ ಕೊಟ್ಟು ಕಳಿಸೋರು, ಪ್ರೈವೇಟ್ ಸೆಕ್ಯೂರಿಟಿ ಸಿಬ್ಬಂದಿ ಅವ್ರಿಗೆ, ಅವ್ರಿಗೂ ಯಾವುದೇ ರೀತಿಯ ತೊಂದರೆ ಆಗಬಾರದು. ಓವರ್. ಲಾಸ್ಟ್ 5ನೇ ಇನ್ಸ್ಟ್ರಕ್ಷನ್ ಕೊಡ್ತಾ ಇರೋದು, ಪಾಸ್ ಚೆಕ್ ಮಾಡ್ತಾ ಇರಬೇಕು. ಏನ್ ಪಾಸ್ ಕೊಟ್ಟಿದೀವಲ್ಲ ಅದು ಮಾನವೀಯ ದೃಷ್ಟಿಯಿಂದ ಪಾಸ್ ಚೆಕ್ ಮಾಡಬೇಕು, ಮತ್ತೆ ಡೂಪ್ಲಿಕೇಟ್ ಮಾಡಿರೋರು, ಫೋಟೋ ಕಾಪಿ ಮಾಡಿರೋರು ಅಂತವ್ರ ಮೇಲೆ ಕಠಿಣ ಕ್ರಮ ತಗೋಬೇಕು. ಎನ್ಡಿಎಂಎ ಆಕ್ಟ್ ಮತ್ತೆ 188 ಐಪಿಸಿ ಪ್ರಕಾರ ಅವ್ರ ಮೇಲೆ ಕ್ರಮ ತಗೋಬೇಕು. ಮತ್ತೆ ವೆಹಿಕಲ್ ಸೀಸ್ ಆಗಿರೋದು ಒಳ್ಳೆ ಕೆಲಸ ಎಲ್ಲರೂ ಮಾಡಿದ್ದಾರೆ. ಇದಕ್ಕೆ ಕರೆಕ್ಟ್ ಆಗಿ ಏನ್ ಈ ಲಾಕ್ಡೌನ್ ಎಲ್ಲ ಮುಕ್ತಾಯವಾದ ನಂತರ ಅದರ ಪೇಪರ್ ವರ್ಕ್ ತಯಾರು ಮಾಡಿ ಅವ್ರಿಗೆ ಯಾರ್ಯಾರು ವೆಹಿಕಲ್ಸ್ ಕೊಡಬೇಕಾಗಿದೆ ಆ ಪ್ರಕ್ರಿಯೆ ಪೇಪರ್ ವರ್ಕ್ ಈಗಾಗಲೇ ಶುರು ಮಾಡಬೇಕು. ಓವರ್. ಪ್ಲೀಸ್ ಲೈಕ್.